ಕಾಂಗ್ರೆಸ್ಸಿನ 60 ವರ್ಷಗಳ ಆಡಳಿತದ ನಿಜ ಬಣ್ಣವನ್ನು ಗೌರವಾನ್ವಿತ ರಮೇಶ್ ಕುಮಾರ್ ಅವರು ವ್ಯಕ್ತ ಮಾಡಿದ್ದಾರೆ. ಯಾವಾಗೂ ಅವರು ಸತ್ಯವನ್ನೇ ಹೇಳ್ತಾರೆ, ಮತ್ತೆ ಈ ಹೇಳಿಕೆಯನ್ನು ಅವರು ಸಮರ್ಥನೆ ಮಾಡಿದ್ದಾರೆ, ನಾನು ಹೇಳಿರೋದು ಸತ್ಯ ಅಂತೇಳಿ. ಅದರಿಂದ ಇವತ್ತು ಏನು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಇಡಿಯ ಒಂದು ಎನ್ಕ್ವೈರಿಯಲ್ಲಿದ್ದಾರೆ, ಅದಕ್ಕೆ ಪೂರಕವಾದಂತಹ ದಾಖಲೆಯನ್ನ ರಮೇಶ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಒಂದು ಕಡೆ ಪ್ರತಿಭಟನೆ ಮಾಡಿದ್ದಾರೆ, ಇನ್ನೊಂದು ಕಡೆ ಸಮರ್ಥನೆ ಮಾಡಿದ್ದಾರೆ. ಇದರಿಂದ ಈ ದೇಶವನ್ನ ಕಳೆದ 60 ವರ್ಷಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಅಂದ್ರೆ ಒಂದು ತಲೆಮಾರಲ್ಲ, 4 ತಲೆಮಾರಿಗೆ ಆಗುವಷ್ಟು ಲೂಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಒಪ್ಪಿಕೊಂಡ್ಮೇಲೆ ದಿನನಿತ್ಯ ಬಿಜೆಪಿ ಮೇಲೆ ಏನು 40%, 30%, 50%, 80% ಎಲ್ಲ ಹೇಳ್ತಾ ಇದ್ರು, ಅವೆಲ್ಲ ಗಾಳಿಗೆ ತೂರೋಟೋಗಿದೆ. ಕಾಂಗ್ರೆಸ್ ಅವರು 4 ತಲೆಮಾರು ಅಂತಂದ್ರೆ 4 × 160 ಅಂದ್ರೆ 160%. ಈ 40-20 ಎಲ್ಲ ಒಟ್ಟಾಯ್ತು, 160% ಅಂದ್ರೆ ಕಾಂಗ್ರೆಸ್ ಅವರು ಲೂಟಿ ಮಾಡಿದ್ದಾರೆ ಅಂತೇಳಿ ಅವರೇ ಒಪ್ಕೊಂಡ್ರಿಂದ ಇವತ್ತು ಕಾಂಗ್ರೆಸ್ ಏನ್ ಪ್ರತಿಭಟನೆ ಮಾಡ್ತಾ ಇದೆ ಇಡಿ ಬಗ್ಗೆ, ಅದು ಸುಳ್ಳು ಅನ್ನೋದು ಅರ್ಥ ಆಗ್ತಾ ಇದೆ. ಇಡಿ ಏನ್ ತನಿಖೆ ಮಾಡ್ತಾ ಇದೆ ಸ್ವತಂತ್ರ ಸಂಸ್ಥೆಯಾಗಿ, ಅದು ಸತ್ಯ ಅನ್ನೋ ಮಾತನ್ನ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದಿದೆ, ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದಿದೆ. ಅದರಿಂದ ಯಾವುದೇ ನೈತಿಕ ಅಧಿಕಾರ ಇವತ್ತಿಲ್ಲ ಕಾಂಗ್ರೆಸ್ ಅವರಿಗೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಇವತ್ತು.